ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೆಕ್ಸ್ಟ್ನ ಅಥವಾ ಫಾಂಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊತ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟು. ನೀವು ಏನಾದ್ರು ಶಾರ್ಟ್ ಫಿಲ್ಮ್ ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ, ಸೊ ಕಮೆಂಟ್ ಅಲ್ಲಿ ಹಾಕಿ ನಾನು ಯಾರು ಎಷ್ಟು ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಅಥವಾ ಶಾರ್ಟ್ ಫಿಲ್ಮ್ ಮಾಡ್ತಾರೆ ಅಂತ ತಿಳ್ಕೊಬೋದು. ಸೊ ಯಾವ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಫಾಂಟ್ನ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮತ್ತು ಪಿಕ್ಸೆಲ್ ಲ್ಯಾಬ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಯಾವ ರೀತಿ ಹಾಕೋದು ಟೆಕ್ಸ್ಟ್ನ ಅಂತ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡದೆ ಕೇಳ್ತೀನಿ, ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಂತೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸ್ಟಾರ್ಟ್ ಮಾಡೋಂತೆ ವೀಡಿಯೋನ. ಒಂದು ನಿಮಿಷ. ಸೊ ನಾನು ಶಾರ್ಟ್ ಫಿಲ್ಮ್ ಮಾಡಿದೆ. ಸೊ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಟೆಕ್ಸ್ಟ್ ಅಷ್ಟೇ ಸಾಕ ಅಥವಾ ಏನಾದರೂ ಸಾಂಗ್ ಬೇಕಾ? ಸೊ ಬ್ಯಾಕ್ಗ್ರೌಂಡ್ ಸಾಂಗ್ ಬೇಕೇ ಬೇಕು ಶಾರ್ಟ್ ಫಿಲ್ಮ್ ಮಾಡ್ತೀನಂದರೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಸಾಂಗು ಅಥವಾ ಟೆಕ್ಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂತ ಇರ್ತೇನೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟು ತಡ ಮಾಡೋಕ್ಕೆ ಇರ್ತೇನೆ ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಮತ್ತೆ ಏನು ಮಾಡ್ಕೊಳ್ಳಲ್ಲ, ಸ್ಟಾರ್ಟ್ ಮಾಡೋಣಂತೆ. ಫ್ರೆಂಡ್ಸ್, ನೀವು ಫಸ್ಟು ಪ್ಲೇ ಸ್ಟೋರ್ನಲ್ಲಿ ಹೋಗಿ ಒಂದು ವಿಷಯ ನೆಟ್ ಆನ್ ಮಾಡ್ತೀನಿ. ನೀವು ಪ್ಲೇ ಸ್ಟೋರ್ನಲ್ಲಿ ಹೋಗಿ ದ ಫಾಂಟ್ .com ಅಂತ ನಾವು ಹೊಡಿಬೋದು ಅಥವಾ ನಾನು ಇಲ್ಲಿ ಹೊಡೆದಿದ್ದು ನೋಡ್ಬೋದು. ಅಂದರೆ ಐ ಮೀನ್ ಸರ್ಚ್ ಮಾಡಿದ್ದೀನಿ ದ ಫಾಂಟ್ .com ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ದ ಫಾಂಟ್ .com ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಬರ್ತವೆ. ಸೊ ನೀವು ಇವೆಲ್ಲ ಇದು ಮಾಡ್ಕೊಳೋದು ಏನು ಬೇಕಾಗಿಲ್ಲ. ಸೊ ಇನ್ನೊಂದು ಹೇಳೋದು ಮತ್ತಿದೆ, ನೀವು ಪಿಕ್ಸೆಲ್ ಆ್ಯಪ್ ಹಾಕ್ಕೊಂಡಿರಲೇ ಬೇಕಾಗುತ್ತೆ. ಯಾಕಂದರೆ ನೀವು ಯಾವ ರೀತಿ ಟ್ರಾನ್ಸ್ಪರೆಂಟಾಗಿ ಮಾಡುವಂಥ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡಾಫಾಂಟ್ .com ಅಂತೆ ಮೊದಲಾಗಿ ಬರುತ್ತೆ, ಈ ರೀತಿ ಇರುತ್ತೆ ನೋಡ್ಬೋದು. ಲೋಗೋ ಈ ರೀತಿಯಾಗಿರುತ್ತೆ ನೋಡ್ಬೋದು, ಈ ರೀತಿ ಲೋಗೋಗಿರುತ್ತೆ. ಸೊ ಇದು ನಾನು ಓಪನ್ ನಾನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ, ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಈ ರೀತಿ ಇರ್ತದೆ ಫಾಂಟ್ ಇಂಟರ್ಫೇಸ್, ಈ ರೀತಿ ಆಗುತ್ತೆ. ಸೊ ಓಪನ್ ಆಗುತ್ತೆ, ಲೋಡ್ ಬೇಕು. ಡೌನ್ಲೋಡ್ ಫಾಂಟ್ ಆ್ಯಂಡ್ ಡೌನ್ಲೋಡೆಡ್ ಅಂತ ಇರುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ವೇಟ್ ಮಾಡಿ. ನೆಟ್ ಇಂಟರ್ನೆಟ್ ಆನ್ ಆಗಿದ್ದೇ ಬೇಕು. ಸೊ ನಮಗೆ ಎಷ್ಟೊಂದು ಬರುತ್ತೆ. ಸೊ ನೀವಿಲ್ಲಿ ನ್ಯೂ ಫಾಂಟ್ಸ್ ಅಂತ ಕ್ಲಿಕ್ ಮಾಡಿದರೆ ಎಷ್ಟು ಬೇಕಷ್ಟೇ ಬರ್ತವೆ. ಸೊ ಅಲ್ಲಿ ಥೀಮ್ಸ್ ಅಂತದೆಲ್ಲ ಇವ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು. ಕಾರ್ಟೂನು, ಕಮಿಕ್, ಓಲ್ಡ್ ಸ್ಕೂಲು, ಮತ್ತು ಒಂದಿಷ್ಟಿದ್ದಾವೆ ಇಲ್ಲಿ ಟೆಕ್ನೋ ಮತ್ತು ಬೇಸಿಕ್. ಸೊ ಇವೆಲ್ಲ ಇರ್ತವೆ, ನಾನು ಒಂದೊಂದಾಗಿ ಹೇಳ್ತಾ ಹೋದರೆ ಆಗೋದಿಲ್ಲ, ಯಾಕಂದರೆ ಟೈಮು ಹೇಳಿರುತ್ತೆ. ಸೊ ನಾನು ಯಾವುದಾದ್ರು ಮೇನ್ ಅಂತ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಹಾರರ್ ಅಂತ ಇದೆ ನೋಡ್ಬೋದು. ಸೊ ಇದು ಹಾರರ್ ಅಂತ ಇದೆ. ಸೊ ಈ ಹಾರರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾರರ್ ಶಾರ್ಟ್ ಫಿಲ್ಮ್ ಮಾಡ್ತೀರಂದರೆ ಈ ಒಂದು ಟೆಕ್ಸ್ಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡ್ಬೋದು. ಈ ರೀತಿ ಇರುತ್ತೆ, ಈ ರೀತಿ ಕಟ್ಟಾದರೂ ರೀತಿ ಅಥವಾ ಬೆಲ್ಡ್ ಇದು ಆ ರೀತಿ. ಸೊ ಇಲ್ಲಿ ಅಥವಾ ಈ ರೀತಿ ಅಥವಾ ಇದು ಜೋಂಬಿ ಇತ್ತ ಅಂದರೆ ಜೋಂಬಿ, ಬಟ್ ಏನಾದರೂ ಜೋಂಬಿ ಶಾರ್ಟ್ ಫಿಲ್ಮ್ ಏನಾದರೂ ಮಾಡ್ತಿದ್ದೆ ಈ ಒಂದು ಟೆಕ್ಸ್ಟಿಂಗ್ ಉಪಯೋಗ ಆಗುತ್ತೆ. ಸೊ ಅಷ್ಟು ಬಿಟ್ಟರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಬೇಕಾಗುತ್ತೆ. ಕೋವಿಡ್ ವೈರಸ್ ಬಂದಿದೆ ಹೋಗಿದೆ. ಸೊ ಅದು ಹೇಳೋ ಹಾಗಿಲ್ಲ, ಬಾಯಿ ತಪ್ಪಿ ಬಂತು. ಬ್ಲಡ್ ಬ್ಲಾಕ್ಸ್ ನೋಡ್ಬೋದು ಎಷ್ಟೊಂದಿದೆ. ಡೇಂಜರ್ ಝೋನು, ಕಿಲ್ ಇರ್ತೀರಿ, ನೀವು ಬೇಕಾದ್ರೆ ಡೌನ್ ಮಾಡ್ಕೋಬೋದು. ಸೊ ನಾನು ಈ ಒಂದು ಇನ್ನೂ ಡೌನ್ ಮಾಡ್ತಾ ಇದ್ದೀನಿ. ಸೊ ಡೌನ್ಲೋಡ್ ಆಗುತ್ತೆ, ಅದು ವೇಟ್ ಮಾಡೋದು ಸ್ವಲ್ಪ ಇದು ತೋರುತ್ತೆ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬಟ್ ಏನು ಮಾಡೋದಕ್ಕಾಗಲ್ಲ ನೋಡಿ, ಕಂಪ್ಲೀಟ್ ಇದು ಅಂತ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದರೆ ಅದು ಬರುತ್ತೆ ನಿಮಗೆ. ಸೊ ನಾನು ಎಷ್ಟೊಂದು ಮಾಡಿದ್ದೀನಿ. ಸೊ ಟೆಕ್ನೋವಿನ್ ಮಾಡಿದ್ದೀನಿ ಓಪನ್ ಮಾಡಿ. ಸೊ ನೀವು ಫಿಕ್ಸಲ್ ಆ್ಯಪ್ನಲ್ಲಿ ಏನಾದರೂ ಎಡಿಟ್ ಮಾಡ್ಕೊಂಡಿದ್ರೆ ಇದು ಯೂಸ್ಫುಲ್ ಆಗುತ್ತೆ, ಯಾಕಂದರೆ ನೋಡ್ಬೋದು. ಸೊ ನಾನಿಲ್ಲೇ ಪಿಕ್ಸಲ್ ಆ್ಯಪ್ ಅಂತಿದೆ. ಸೊ ಎಕ್ಸ್ಟ್ರಾ ಅಂತ ಎಕ್ಸ್ಟ್ರಿಂಗ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ಆಗುತ್ತೆ ಅದು. ಸೊ ನಾನು ತೋರಿಸ್ತೀನಿ ನೋಡಿ, ಪಿಕ್ಸಲ್ ಆ್ಯಪ್ನ ಡೌನ್ಲೋಡ್ ಆಗಿದೆ ಈಗ. ಸೊ ಪಿಕ್ಸಲ್ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದಿಲ್ಲ
ಇಲ್ಲ ಫಾಂಟ್ ಅಂತಿದ್ವಿ, ನಾನು ಎಷ್ಟೊಂದು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಟೆಕ್ಸ್ಟ್ ಫಾಂಟ್ ಅಂತ ಇರ್ತದೆ, ನೀವು ಫಿಕ್ಸಲ್ ಲ್ಯಾಬ್ ಅಂತ ಇದೆ ನೋಡಿ, ಇಲ್ಲಿ ಇಲ್ಲಿ ಬರೆದಿರುತ್ತೆ ನೋಡು, ನಾನು ಎಷ್ಟೊಂದು ಇಲ್ಲಿದೆ ನೋಡಿ ಅದು. ಇಲ್ಲಿ ಬಂದಿದೆ ನೋಡ್ಬೋದು, ಇರುತ್ತೆ ಇರುತ್ತೆ ಅದು. ಸೊ ಇದನ್ನ ಸ್ಟ್ರೋಕ್ ಬೇಕಾದ್ರೆ ಕೊಟ್ಟಿರ್ಬೋದು, ಅದು ಬಿಟ್ಟರೆ ಎಂಬಾಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ್ರೆ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಯಾವುದಾದ್ರು ಕಲರ್ ಕೊಟ್ಟರೆ ನಿಮಗೆ ಗೋಲ್ಡನ್ ಕಲರ್ ಕೊಡ್ತೀನಿ ನೋಡಿ ಬೇಕಾದರೆ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ, ಗೋಲ್ಡನ್ ಪೇಪರ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ನೋಡ್ಬೋದು. ಇರುತ್ತೆ ಇರುತ್ತೆ ಅದು, ಬೇಕಾದ್ರೆ ನೀವು ಇರುತ್ತೆ ಬರುತ್ತೆ. ಇದನ್ನು ಬೇಕಾದರೂ ಕೈ ಮಸ್ಟರಿಗೆ ಬೇಕಾದರೂ ಹಾಕ್ಕೋಬಹುದು. ಸೊ ಇಷ್ಟೇ ಇಷ್ಟು ಬಿಟ್ಟರೆ ಮತ್ತೆ ಏನಿದೆ, ಯಾಕಂದರೆ ಇನ್ನು ಸಾಂಗ್ನ ತೆರೆಸ್ಕೊಳಕ್ಕೆ ಸಾಧಕಾಯಿ. ಸೊ ಇದಿಷ್ಟು ಕಂಪ್ಲೀಟ್ ಆಯಿತು, ಈ ಒಂದು ಟೆಕ್ಸ್ಟ್ ಫಾಂಟ್ನ ಕಂಪ್ಲೀಟ್ ಆಯಿತು. ಸೊ ಈ ರೀತಿ ಡೌನ್ ಮಾಡ್ಕೋಬೋದು. ಈ ಒಂದು ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಈ ಒಂದು ಆ್ಯಪ್ ಹೆಸರು ದ ಫಾಂಟ್ ಅಂತ ಹೊಡೆದ್ರೆ ಬರುತ್ತೆ. ಸೊ ಅದು ಬಿಟ್ಟರೆ ದ ಫಾಂಟ್ ಡಾಟ್ ಕಾಮ್ ಅಂತ ಹೊಡೆದ್ರೆ ಇಲ್ಲಿ ಈ ರೀತಿ ಇರುತ್ತೆ. ಸೊ ಸೊ ನೆಕ್ಸ್ಟ್ ಅದು ಆಯಿತು, ಕ್ಲೋಸ್ ಅದು. ಸೊ ಇಲ್ಲಿ ನಾನು ಯೂಟ್ಯೂಬಿಗೆ ಬಂದು ಇಲ್ಲಿ ಮ್ಯೂಸಿಕ್ ಅಂತ ಹೊಡೆದ್ರೆ ತುಂಬಾ ಬರ್ತವೆ, ಮ್ಯೂಸಿಕ್ ಎನ್ ಸಿ ಎಸ್ ಅಂತ ಅಂದ್ರೂ ಬರ್ತವೆ. ಸೊ ಅದು ಬಿಟ್ಟರೆ ಮತ್ತೆ ಸೊ ಚಿಕ್ಕಿ ಬೀಟ್ಸ್ ಅಂತಿದೆ, ಚಿಕ್ಕಿ ಬೀಟ್ಸ್ ಇದನ್ನು ಕೂಡ ಚಲೋ ಆಗಿರುತ್ತೆ. ಸೊ ಇನ್ನೂ ಒಂದು ಸೊ ಇಲ್ಲಿ ನಿಕೋ ಬೀಟ್ಸ್ ಅಂತ ಹೊಡೆದ್ರೆ ಬರುತ್ತೆ. ಸೊ ನಾನು ಡಿಸ್ಕ್ರಿಪ್ಷನ್ಗಲ್ಲಿ ಒಂದಿಷ್ಟು ಸಾಂಗ್ನೊಂದು ಲಿಂಕ್ ಹಾಕಿರ್ತೀನಿ, ಸೊ ಚಾನಲ್ ಲಿಂಕು. ಸೊ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬೇಕಾದರೆ ಬರುತ್ತೆ. ಸೊ ನಾನು ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೆ ನಿಮಗೆ. ಸೊ ಎಂಜಾಯ್ ಮಾಡಿ ಸಾಂಗ್ನ, ಸ್ವಲ್ಪ ಹೊತ್ತು ಅಷ್ಟೇ ಕೇಳಿಸ್ತೀನಿ, ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್ ಬಂದರೂ ಬರ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ನೋಡಿದ್ರೆ ಈ ಒಂದು ಎಫೆಕ್ಟು ನಿಕೋ ಆನ್ ದ ಬೀಟ್ಸ್ ಅಂತ ಬರುತ್ತೆ. ಸೊ ನಾನು ಡಿಸ್ಕ್ರಿಪ್ಷನ್ ಕಲಿ ಕೊಟ್ಟಿರ್ತೀನಿ ಒಂದಿಷ್ಟು ಚಾನಲ್ ಲಿಂಕು, ಸೊ ಸರ್ಚ್ ಮಾಡಿ ಕೊಟ್ಟಿರ್ತೀನಿ ನಾನು ನಿಮಗೆ. ಸೊ ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಜಾನ ಆಪ್ಷನ್ಸ್ ಕಲ್ ಸಿಗ್ತವೆ, ಒಂಥರ ರಾಕೀಸ್, ಸನ್ರೈಸ್, ಶಾಕ್, ಈ ರೀತಿ ಝೋನು ಅಥವಾ ಈ ರೀತಿ ಬರುತ್ತೆ. ಸೊ ಈ ರೀತಿ ಬರುತ್ತೆ. ಸೊ ಮುಗಿಸುವಂಥ ಟೈಮ್ ಅಂತ ಬಾಯ್ ಫ್ರೆಂಡ್ಸ್. ಸೊ ಡಿಸ್ಕ್ರಿಪ್ಷನ್ಗಾಗಿ ಕೊಟ್ಟಿರ್ತೀನಿ ನಾನು ನಿಮಗೆ. ಸೊ ವಿಡಿಯೋನ ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ನ ಡೌನ್ಲೋಡ್ ಮಾಡ್ಕೋದು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್ ಎಫೆಕ್ಟ್ನ ಡೌನ್ಲೋಡ್ ಮಾಡ್ಕೋದು. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ನೀವು ಫಿಲಿಮ್ನಲ್ಲಿ ನೋಡ್ಬೋದು, ಒಂದು ರೀತಿ ಟ್ರೈಲರ್ ಬರುತ್ತೆ ಈಗ. ಫಾರ್ ಎಕ್ಸಾಂಪಲ್ ಶಾರ್ಟ್ ಫಿಲಿಮ್ ಆಗಿರ್ಬೋದು ಅಥವಾ ಕೆ ಜಿ ಎಫ್ ಇಂಟ್ರೋ ಬರ್ತಾರೆ. ಸೊ ಅದು ಇಂಟ್ರೋನ ಯಾವ ರೀತಿ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಅದೇ ರೀತಿ ಆ ಒಂದು ಎಫೆಕ್ಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡುವಂಥ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋದಕ್ಕೆ ನಮ್ಮನ್ನು ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಯ ಹಿಂದ್. ಬನ್ನಿ ಮಾತ್ರ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆ ಒಂದು ಚಾನಲ್ಗೆ ಲಿಂಕ್ ಇದೆ, ಅಂದರೆ ಸೌಂಡ್ ಎಫೆಕ್ಟ್ನ ಚಾನಲ್ ಲಿಂಕ್ ಇದೆ, ಎರಡು ಚಾನಲ್ ಅಥವಾ ಮೂರು ಚಾನಲ್ ಇಷ್ಟವಾಗಿದೆ. ಸೊ ಆ ಸಿಕ್ಕಿದ್ದು ಹಾಕಿರ್ತೀವಿ, ಹೋಗೋದೇನು ಹೋಗ್ತೀರಾ ಡಿಸ್ಕ್ರಿಪ್ಷನ್ ಇಕ್ಕಿ. ಹಾಗೆ ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ ದಯವಿಟ್ಟು ಹೋಗಿ ಚೆನ್ನಾಗಿರುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಯ ಹಿಂದ್. ಒಂದು ಮಾತ್ರ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಮುಂದೆ ನೋಡಿದೆ.